ಈಗಿರೋ ಆತಂಕ ಏನಪ್ಪ ಅಂದ್ರೆ ನಿನ್ನೆ ಒಂದೇ ದಿನ ಒಮೈಕ್ರಾನ್ ಕೇಸ್ 149. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿಗೆ ಒಂಥರ ಈ ಪಾಸಿಟಿವಿಟಿ ದೊಡ್ಡ ಶಾಕ್ ಕೊಡ್ತಾ ಇದೆ. ಬಂತು ಮೂರನೇ ಅಲೆ. ಡಾಕ್ಟರ್ ಮಂಜುನಾಥ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಹೊತ್ತಿನ ಸ್ಪೆಷಲ್. ಇದು ಮೂರನೇ ಅಲೆಯ ಕೊರೋನಾರ್ ಭಟ. ಈ ಕ್ಷಣಕ್ಕೊಂದು ನಂಬಿಕೆ ಇದು ಡೇಂಜರ್ ಅಂತ ಟ್ರೀಟ್ ಮಾಡೋದು ಬೇಡ, ಆದರೆ ತುಂಬ ದೊಡ್ಡ ಮಟ್ಟದ ಎಚ್ಚರಿಕೆ ಇರಲಿ ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ಒಂದೇ ದಿನ 149 ಕೇಸ್. ನಿನ್ನೆ ಒಂದೇ ದಿನ ದಾಖಲಾಗಿರೋದು ಒಮೈಕ್ರಾನ್ ಕೇಸ್ನ ಸಂಖ್ಯೆ 149. ಬ್ರೇಕಿಂಗ್ ನ್ಯೂಸ್. ಇಷ್ಟು ದಿನ ಎಕ್ಸ್ಪರ್ಟ್ಗಳು ಹೇಳ್ಕೊಂಬರ್ತಿದ್ದೆ ಇದು, ಒಂದ್ ಸರಿ ಸ್ಪ್ರೆಡ್ ಆಗಕ್ಕೆ ಶುರುವಾದ್ರೆ ಈ ಒಮೈಕ್ರಾನ್ ಸ್ಪ್ರೆಡ್ಡಿಂಗ್ ಲೆವೆಲ್ ಜಾಸ್ತಿನೇ ಇರುತ್ತೆ ಅಂತ. ಹಾಗಾಗಿ ಇದುವರೆಗೆ ಯಾವಾಗಲೋ ಒಂದು ಬಂದಿತ್ತು, ಅದಾದ್ಮೇಲೆ ಸಡನ್ ಆಗಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಕಂಡುಬಿಟ್ರೆ ಆಗಲೇ 10 ಆಗಿತ್ತು, ಸಡನ್ ಆಗಿ 25 ಆಗೋಯ್ತು, ಸಡನ್ ಆಗಿ 55 ಆಯ್ತು, ಈಗ ನೋಡಿ 150 ಗಡಿಯಲ್ಲಿ ಮಾತಾಡ್ತಿದ್ದೀವಿ. ಪರ್ ಡೇ ಒಂದ್ ದಿನಕ್ಕೆ 149. ಹೀಗೆ ಬಿಟ್ರೆ ಇನ್ನೊಂದು ವಾರ ಆದ್ರೆ ಅದೇ 500, ಅದೇ 1000 ಆಗ್ಬಿಟ್ರೆ ಆಶ್ಚರ್ಯ ಪಡಬೇಡಿ. ಸೊ ಹಾಗಾಗಿ ಹುಷಾರು. ಒಂದೇ ದಿನ ಅತಿ ಹೆಚ್ಚು ಕೇಸ್ ದಾಖಲಾಗಿರೋದು ಒಮೈಕ್ರಾನ್ ನಿನ್ನೆ 149, 149 ಅಂದರೆ ಟೋಟಲ್ ರಾಜ್ಯದಲ್ಲಾಯಿತು ಒಮೈಕ್ರಾನ್ ಸೋಂಕಿತರ ಸಂಖ್ಯೆ 226. 226. ಬೆಂಗಳೂರು ಒಂದರಲ್ಲೇ 2053 ಕೊರೋನಾ ಕೇಸ್ ಇದೆ. ಇದೊಂದು ಸ್ವಲ್ಪ ಆತಂಕ ಹೌದು, ಇದೊಂದು ಸ್ವಲ್ಪ ಭಯಾನೇ ಈಗ. ಸೊ ಕೇರ್ಫುಲ್, ಅಲರ್ಟ್ ಅಲರ್ಟ್ ಅಲರ್ಟ್.